Today we are going to be discussing chapter number 4, data structure. Ivattu now data structure chapter discuss manakutti. Before going to be start discussing data chapter, I'm going to be deal with the blueprint of data structure chapters. How many number of questions are arrived for your annual examination for that is for reduced syllabus, 30% reduced syllabus. It is a blueprint of data structure chapters. We are going to get total 6 questions from this chapter, 2 questions from 1 mark, 2 questions from 3 mark, and 2 questions from 5 marks. Total 18 marks we are going to get from this data structure chapter. It is a very important chapter because we are going to get total 18 marks from this chapter. ಈ ಚಾಪ್ಟರ್ ಲಿಂದ ನಮಗೆ ಟೋಟಲ್ 6 ಕ್ವೆಶನ್ಸ್ ಬರ್ತಾವು. 2 ಕ್ವೆಶನ್ಸ್ 1 ಮಾರ್ಕ್ ಇಂದ, 2 ಕ್ವೆಶನ್ಸ್ 3 ಮಾರ್ಕ್ ಇಂದ, 2 ಕ್ವೆಶನ್ಸ್ 5 ಮಾರ್ಕ್ ಇಂದ. ಟೋಟಲ್ 18 ಮಾರ್ಕ್ಸ್ ನಮಗೆ ಡೇಟಾ ಸ್ಟ್ರಕ್ಚರ್ ಚಾಪ್ಟರ್ ಲಿಂದ ಬರ್ತಾವು. ಅದಕ್ಕೆ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ವೆರಿ ಲಾರ್ಜ್ ಚಾಪ್ಟರ್ ಇನ್ ಸೆಕೆಂಡ್ ಪಿಯುಸಿ. Now we are going to discuss what do you mean by data structure, definition of data structure and the classification of data structure. What do you mean by data structure? Data structure is a specialized format for storing and organizing the data into computer memory. Now it is a question, why do you need to be organize your data into computer memory? If you want to fetch any particular data item in a desirable amount of time, it is only possible when it is well organized. Then only we can easily access that data item from the computer memory. For that, we require an organization technique. Organization technique. There are several techniques are there to dealing with these. All these we are saying it as a data structure. Data structure is a specialized format for storing and organizing the data into computer memory. ನಾನು ಡೇಟಾ ಸ್ಟ್ರಕ್ಚರ್ ಡೆಫಿನಿಷನ್ ಡಿಸ್ಕಸ್ ಮಾಡಕ್ಕಿದ್ದೆ. ಡೇಟಾ ಸ್ಟ್ರಕ್ಚರ್ ಅಂದರೆ ಏನು? ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಅದು ಒಂದು ಸ್ಪೆಷಲೈಸ್ಡ್ ಫಾರ್ಮ್ಯಾಟ್. ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಯಾವುದಕ್ಕಂದ್ರೆ ಕಂಪ್ಯೂಟರ್ ಮೆಮ್ರಿ ಒಳಗೆ ನಾವು ಯಾವುದಾದ್ರೂ ಒಂದು ಡೇಟಾ ಐಟಮನ್ನು ಸ್ಟೋರ್ ಮಾಡಕತ್ತೀವಿ, ಆರ್ಗನೈಸ್ ಮಾಡಕತ್ತೀವಿ ಅಂತಂದ್ರೆ ಅದನ್ನು ನಾವು ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಹಂಗಂದ್ರೆ ನಮಗೆ ಕಂಪ್ಯೂಟರ್ ಮೆಮ್ರಿ ಒಳಗೆ ಡೇಟಾನ ಎದಕ್ಕೆ ಸ್ಟೋರ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು? ಯಾಕಂದ್ರೆ ನನಗೆ ಯಾವುದೋ ಒಂದು ಡೇಟಾ ಐಟಮನ್ನು ಕಂಪ್ಯೂಟರ್ ಮೆಮರಿ ಒಳಗೆ ಸ್ಟೋರ್ ಮಾಡೀನಿ. ಸ್ಟೋರ್ ಮಾಡಿದ್ದನ್ನು ನನಗೆ ಬೇಕಾದ ಟೈಮ್ ಒಳಗೆ ಅದನ್ನು ಎಕ್ಸೆಸ್ ಮಾಡಬೇಕಾಗೈತಿ. ಅದನ್ನು ಬೇಕಾದ ಟೈಮ್ ಒಳಗೆ ನನಗೆ ಸ್ಟೋರ್ ಮಾಡಿದ್ದನ್ನು, ಯಾಕಂದ್ರೆ ಕಂಪ್ಯೂಟರ್ ಈಸ್ ಪ್ರೊವೈಡ್ ಫೆಸಿಲಿಟಿ ಫಾರ್ ಸ್ಟೋರಿಂಗ್ ಹ್ಯೂಜ್ ಇನ್ಫಾರ್ಮೇಶನ್ಸ್ ಇನ್ ಟರ್ಮ್ಸ್ ಆಫ್ GB, TB. ನಮಗೆ ಕಂಪ್ಯೂಟರ್ ಮೆಮರಿ ಹ್ಯೂಜ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋಕ್ಕ ಫೆಸಿಲಿಟಿ ಪ್ರೊವೈಡ್ ಮಾಡಿದೆ. ಅದರ ಒಳಗೆ ಸ್ಟೋರ್ ಮಾಡಿದ ಡೇಟಾನ ನನಗೆ ಬೇಕಾದ ಕಡಿಮೆ ಟೈಮ್ ಒಳಗೆ ಎಕ್ಸಸ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಅವನ್ನು ಆರ್ಗನೈಸ್ ಮಾಡಿರ್ಬೇಕು. ಆರ್ಗನೈಸ್ ಮಾಡಿದ್ರೆ ಮಾತ್ರ ನನಗೆ ಬೇಕಾಗಿದ್ದ ಡೇಟಾ ಐಟಮ್ನ ಈಸಿ ಆಗಿ ಎಕ್ಸಸ್ ಮಾಡ್ಬೋದು, ಅಥವಾ ಈಸಿ ಆಗಿ ನಾವು ಅದನ್ನು ಉಪಯೋಗ ತಗೋಬಹುದು. ಇಲ್ಲ ಅಂದ್ರೆ ಬಹಳ ಡಿಫಿಕಲ್ಟಿ ಆಗುತ್ತೆ. ನಾನು ಯಾವುದೋ ಒಂದು ಡೇಟಾ ಐಟಮ್ನ ರ್ಯಾಂಡಮ್ಲಿ ಸ್ಟೋರ್ ಮಾಡಿಟ್ಟಿದ್ದೆ, ಅಥವಾ ರ್ಯಾಂಡಮ್ಲಿ ನನ್ನ ಕಂಪ್ಯೂಟರ್ ಮೆಮರಿ ಒಳಗೆ ಆರ್ಗನೈಸ್ ಆಗಿದ್ದಪ್ಪ ಅಂದ್ರೆ ಅದು ನನಗೆ ಬಿಗಿನಿಂಗ್ ಆಫ್ ದ ಮೆಮರಿ ಒಳಗೆ ಇರಬಹುದು, ಮಿಡಲ್ ಆಫ್ ದ ಮೆಮರಿ ಒಳಗೆ ಇರಬಹುದು, ಅಥವಾ ಎಂಡ್ ಆಫ್ ದ ಮೆಮರಿ ಒಳಗೆ ಇರಬಹುದು. ಹ್ಯಾಪಸೆಡ್ ಆರ್ಡರ್ ಒಳಗೆ ಸ್ಟೋರ್ ಆಗಿದ್ದಪ್ಪ ಅಂದ್ರೆ ನನಗೆ ಬೇಕಾಗಿದ್ದ ಐಟಮ್ನ ಬಿಗಿನಿಂಗ್ ಲಿಂದ ಎಂಡ್ ಒಳಗು ನೋಡ್ಕೊಂಡು ಹೋಗಬೇಕಾಗಿತ್ತ. ಅದನ್ನ ನಾವು ಒಂದು ಆರ್ಡರ್ನಾಗ ಆರ್ಗನೈಸ್ ಮಾಡಿಟ್ಟಿದ್ರೆ ಅಸೆಂಡಿಂಗ್ ಒಳಗೆ, ಡಿಸೆಂಡಿಂಗ್ ಒಳಗೆ, ಅಥವಾ ಇನ್ನೊಂದಿಷ್ಟು ಬೇರೆ ಬೇರೆ ಟೆಕ್ನಿಕ್ ಅದಾವು. ಯಾವುದೋ ಒಂದು ಟೆಕ್ನಿಕ್ ಒಳಗೆ ಆರ್ಗನೈಸ್ ಮಾಡಿಟ್ಟಿದ್ದಪ್ಪ ಅಂದ್ರೆ ನನಗೆ ಬೇಕಾಗಿದ್ದ ಡೇಟಾ ಐಟಮ್ನ ಈಸಿಯಾಗಿ ಎಫಿಷಿಯಂಟ್ ಆಗಿ ಎಕ್ಸಸ್ ಮಾಡಕ್ಕೆ ಸಾಧ್ಯ ಐತಿ. ಅದನ್ನ ನಮಗೆ ಡೇಟಾ ಸ್ಟ್ರಕ್ಚರ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತದೆ. ಡೇಟಾ ಸ್ಟ್ರಕ್ಚರ್ ಈಸ್ ಅ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ ಸ್ಟೋರಿಂಗ್ ಅಂಡ್ ಆರ್ಗನೈಸಿಂಗ್ ದ ಡೇಟಾ ಇನ್ ಟು ಕಂಪ್ಯೂಟರ್ ಮೆಮರಿ. ನಮ್ಮ ಕಂಪ್ಯೂಟರ್ ಮೆಮರಿ ಒಳಗೆ ಡೇಟಾನ ಸ್ಟೋರ್ ಮಾಡಕ್ಕೆ ಮತ್ತು ಆರ್ಗನೈಸ್ ಮಾಡಕ್ಕೆ ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ. ಅದನ್ನ ನಾವು ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ನಾವು ಡೇಟಾ ಸ್ಟ್ರಕ್ಚರ್ಸ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್. ನಾವು ಹೌ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಯಿಂಗ್ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮೇನ್ಲಿ ಟೂ ಕ್ಯಾಟಗರೀಸ್. ದೋಸ್ ಆರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನಾವು ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಮೂರು ಕ್ಯಾಟಗರಿಯಾಗಿ ಕ್ಲಾಸಿಫೈ, ಸಾರಿ ಎರಡು ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಇಂಪಾರ್ಟೆಂಟ್ ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ, ಇನ್ನೊಂದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಹಂಗಂದ್ರೆ ವಾಟ್ ಇಸ್ ಮೀನ್ ಬೈ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್? ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್
these are the fundamental data structure which cannot be direct, which can be directly manipulated using machine level instructions. Those are all called primitive data structure. These are the fundamental data structure or fundamental data of computer memory. These can be directly manipulated using machine level instructions. Example for primitive data structures are integer, float, character, double, etc. are the example for primitive data structure. ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ ಡೇಟಾ ಸ್ಟ್ರಕ್ಚರ್ಸ್ ಅನ್ನು ನಾವು ಎರಡು ಟೈಪ್ ಕ್ಲಾಸಿಫೈ ಮಾಡ್ತೀವಿ, ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ಇನ್ನೊಂದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ದೀಸ್ ಆರ್ ದ ಕೈಂಡ್ ಆಫ್ ದ ಡೇಟಾ ಸ್ಟ್ರಕ್ಚರ್ ವಿಚ್ ಆರ್ ಡೈರೆಕ್ಟ್ಲಿ ಮ್ಯಾನ್ಯುಪುಲೇಟೆಡ್ ಯೂಸಿಂಗ್ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್. ಸಚ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಹಂಗಂದ್ರೆ ಡೈರೆಕ್ಟ್ಲಿ ಮ್ಯಾನ್ಯುಪುಲೇಟೆಡ್ ಯೂಸಿಂಗ್ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು? ಎಕ್ಸಾಂಪಲ್ ಫಾರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಗೆ ನಾನು ಇಂಟೀಜರ್ ಫ್ಲೋಟ್ ಕ್ಯಾರೆಕ್ಟರ್ ಅನ್ನು ಕೊಟ್ಟೆ. ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಯೂಸಿಂಗ್ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ ಅಂತಂದ್ರೆ, ನಾನೀಗ ಇಂಟೀಜರ್ ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 10, ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಒಂದು ಸ್ಟೇಟ್ಮೆಂಟ್ ಅಥವಾ ಆಪರೇಷನ್ಸ್ ಎಕ್ಸಿಕ್ಯೂಟ್ ಮಾಡಿದ್ನಪ್ಪ ಅಂದ್ರೆ ನಾವು ಡೈರೆಕ್ಟ್ಲಿ ಹೇಳ್ಬೋದು ಸಿ ಈಕ್ವಲ್ ಟು 15 ಅಂತ. ಮೀನ್ಸ್ ದ ಕಂಟೆಂಟ್ ಆಫ್ ಎ ಅಂಡ್ ಕಂಟೆಂಟ್ ಆಫ್ ಬಿ ಆರ್ ಡಸ್ ನಾಟ್ ರಿಕ್ವೈರ್ ಎನಿ ಇಂಟರ್ನಲ್ ಟ್ರಾನ್ಸ್ಲೇಷನ್ ಆರ್ ಇಂಟರ್ನಲ್ ಆಪರೇಷನ್ ಟು ಪರ್ಫಾರ್ಮ್ ಆನ್ ವೇರಿಯಬಲ್ ಎ ಅಂಡ್ ಬಿ. ದ ಆಪರೇಟರ್ ಈಸ್ ಡೈರೆಕ್ಟ್ಲಿ ಎಕ್ಸಸಿಂಗ್ ದ ವ್ಯಾಲ್ಯೂ ಫ್ರಾಮ್ ಎ ಅಂಡ್ ಡೈರೆಕ್ಟ್ಲಿ ಎಕ್ಸಸಿಂಗ್ ವ್ಯಾಲ್ಯೂ ಫ್ರಾಮ್ ಬಿ ಅಂಡ್ ಪರ್ಫಾರ್ಮಿಂಗ್ ಆಪರೇಷನ್ಸ್. ದಟ್ ಈಸ್ ಕಾಲ್ಡ್ ಡೈರೆಕ್ಟ್ಲಿ ಮ್ಯಾನಿಪುಲೇಟಿಂಗ್ ಯೂಸಿಂಗ್ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್. ಹಂಗಂದ್ರೆ ನಾನು ಎ ಒಳಗೆ ಇನ್ಸ್ಟೋರ್ ಮಾಡೀನಿ, ಬಿ ಒಳಗೆ ಇನ್ಸ್ಟೋರ್ ಮಾಡೀನಿ, ಎ ಮತ್ತು ಬಿ ಒಳಗೆ ಸ್ಟೋರ್ ಮಾಡಿದ ಡೇಟಾನ ಯಾವುದೇ ಮಷೀನ್ ಲೆವೆಲ್ ಅಂದ್ರೆ ಯಾವುದೇ ಇಂಟರ್ಪ್ರಿಟೇಷನ್ ಇರಲಾರ್ದ ನಾ ಡೈರೆಕ್ಟ್ಲಿ ಅದರ ವ್ಯಾಲ್ಯೂನ ಮ್ಯಾನಿಪುಲೇಟ್ ಮಾಡಾಕ್ತೀನಿ, ಅದರ ವ್ಯಾಲ್ಯೂನ ಮ್ಯಾನಿಪುಲೇಟ್ ಮಾಡಾಕ್ತೀನಿ. ಇದನ್ನ ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಯೂಸಿಂಗ್ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಅಂದ್ರೆ ಏನ್ ಎಕ್ಸಸ್ ಮಾಡಕ್ಕೆ ನನಗೇನು ಮೆಥಡ್ ಬೇಕಾಗಿಲ್ಲ, ಅಥವಾ ಬಿ ಎಕ್ಸಸ್ ಮಾಡಕ್ಕೆ ನನಗೆ ಯಾವುದು ಇಂಟರ್ನಲ್ ಟ್ರಾನ್ಸ್ಲೇಷನ್ ಬೇಕಾಗಿಲ್ಲ, ಎ ಒಳಗೆ ಏನೈತಿ ಬಿ ಒಳಗೆ ಏನೈತಿ, ಡೈರೆಕ್ಟ್ಲಿ ಎಕ್ಸಸ್ ಮಾಡಾಕ್ತೀನಿ, ಎಕ್ಸಸ್ ಮಾಡಿ ಮ್ಯಾನಿಪುಲೇಟ್ ಮಾಡಾಕ್ತೀನಿ. ಇದನ್ನ ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಯೂಸಿಂಗ್ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಅದನ್ನು ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಯಾವ ಡೇಟಾ ಸ್ಟ್ರಕ್ಚರ್ ಡೈರೆಕ್ಟ್ಲಿ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಒಳಗೆ ಮ್ಯಾನಿಪುಲೇಟ್ ಮಾಡ್ತೀವಿ ಅಂತವನ್ನ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಪ್ರಿಮಿಟಿವ್ ಆನ್ ಅದರ್ ವಿ ಆರ್ ಹ್ಯಾವಿಂಗ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ವಾಟ್ ಯು ಮೀನ್ ಬೈ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್? ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ದೋಸ್ ವಿಚ್ ಆರ್ ಡಿರೈವ್ಡ್ ಫ್ರಾಮ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ವಿಚ್ ಆರ್ ಡಿರೈವ್ಡ್ ಫ್ರಾಮ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ವಿಚ್ ಆರ್ ಇನ್ ಕಾಂಪ್ಲೆಕ್ಸ್ ಇನ್ ನೇಚರ್, ವಿಚ್ ಆರ್ ಇನ್ ಕಾಂಪ್ಲೆಕ್ಸ್ ಇನ್ ನೇಚರ್, ಅಂಡ್ ದೀಸ್ ಕೆನಾಟ್ ಬಿ ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಯೂಸಿಂಗ್ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್. ಸಚ್ ಡೇಟಾ ಸ್ಟ್ರಕ್ಚರ್ ಆರ್ ಕಾಲ್ಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸಚ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನಾವು ಈಗ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿದ್ವಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಯಾವ ಡೇಟಾ ಸ್ಟ್ರಕ್ಚರ್ ಅನ್ನ ಡೈರೆಕ್ಟ್ಲಿ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಒಳಗೆ ಮ್ಯಾನಿಪುಲೇಟ್ ಮಾಡ್ತೀವಿ ಅವನ್ನ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಹಂಗಂದ್ರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಯಾವ ಡೇಟಾ ಸ್ಟ್ರಕ್ಚರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದ್ರ ಡಿರೈವ್ ಆಗಿರ್ತಾವು, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದ ಡಿರೈವ್ ಆಗಿರ್ತಾವು, ಇವು ಡೇಟಾ ಐಟಮ್ಸ್ ನ ಕಾಂಪ್ಲೆಕ್ಸ್ ನೇಚರ್ ಒಳಗೆ ಆರ್ಗನೈಸ್ ಮಾಡಿರ್ತಾವು, ಡೇಟಾ ಐಟಮ್ ಅನ್ನ ಕಾಂಪ್ಲೆಕ್ಸ್ ನೇಚರ್ ಒಳಗೆ ಆರ್ಗನೈಸ್ ಮಾಡಿರ್ತಾವು. ಈ ಡೇಟಾ ಐಟಮ್ ಅನ್ನ ಡೈರೆಕ್ಟ್ಲಿ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಒಳಗೆ ಮ್ಯಾನಿಪುಲೇಟ್ ಮಾಡಕ್ ಆಗುದಿಲ್ಲ. ಅಂತ ಡೇಟಾ ಸ್ಟ್ರಕ್ಚರ್ ಅನ್ನ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂತ ಒಂದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಅರೇ ತಗೊಂಡಿದ್ದೀನಿ, ಇಂಟೀಜರ್ ಎ ಆಫ್ 3 ಈಸ್ ಈಕ್ವಲ್ ಟು, ಲೆಟ್ ಅಸ್ ಕನ್ಸಿಡರ್, ನಾನು ಇನ್ನು ಡೈರೆಕ್ಟ್ಲಿ ಅರೇನ ಬರ್ಕೊಂಡಿರ್ತೀನಿ, ಅರೇ ಒಳಗೆ 3 ಐಟಮ್ ಅದಾವು, ಇನ್ನೊಂದು ಅರೇ ತಗೊಂಡಿದ್ದೀನಿ ಇಂಟೀಜರ್ ಬಿ ಈಕ್ವಲ್ ಟು 3, ಇದ್ರೊಳಗೂ ನಾನು 3 ಐಟಮ್ ಸ್ಟೋರ್ ಮಾಡ್ತೀನಿ, 2, 4, 8, 0, 1, 2 ಇಂಡೆಕ್ಸ್. ಈಗ ನಾನು ಇಂಟೀಜರ್ ಸಿ ಆಫ್ 3 ಈಕ್ವಲ್ ಟು ಎ ಪ್ಲಸ್ ಬಿ ಮಾಡ್ಬೇಕಂತ ಮಾಡಿದ್ದೆ. ಲೆಟ್ ಅಸ್ ಕನ್ಸಿಡರ್ ಐ ವಾಂಟ್ ಟು ಪರ್ಫಾರ್ಮ್ ಎ ಪ್ಲಸ್ ಬಿ.
if you want to perform A plus B, then what will be the result of this statement? ಹಂಗಂದ್ರೆ ಈ ಸ್ಟೇಟ್ಮೆಂಟ್ ದ ರಿಸಲ್ಟ್ ಏನ್ ಬರಬಹುದು? ಯಾಕಂದ್ರೆ ನಾನು ಅರೇ ನೋಡಿ ಎಕ್ಸಾಂಪಲ್ ಫಾರ್ ನಾಟ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಸರ್ ಅರೇ ಲಿಸ್ಟ್ ಫೈಲ್ಸ್ ಐತಿ, ಅರೇ ಲಿಸ್ಟ್ ಫೈಲ್ಸ್ ಐತಿ. ಹಂಗಂದ್ರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು? ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಪ್ಪ ಅಂತಂದ್ರೆ ದೀಸ್ ಆರ್ ಡಿರೈವ್ಡ್ ಫ್ರಮ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಅರೇ ಅನ್ನೋದು ಇಂಟೀಜರ್ ಕ್ಯಾರೆಕ್ಟರ್ ಫ್ಲೋಟ್ ಯಾವುದೋ ಒಂದು ಡಿಫೈನ್ ಮಾಡಬೇಕು, ಅದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದ ಡಿರೈವ್ ಆಗಿದೆ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಂದ. ಹಂಗಂದ್ರೆ ಡೈರೆಕ್ಟ್ಲಿ ಮಷೀನ್ ಲೇಬಲ್ ಇನ್ಸ್ಟ್ರಕ್ಷನ್ ನಾಗ ನಾನು ಮ್ಯಾನಿಪುಲೇಟ್ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಎ ಕಂಟೆಂಟ್ಸ್ ತ್ರೀ ಡಿಫ್ರೆಂಟ್ ವ್ಯಾಲ್ಯೂ, ಬಿ ಕಂಟೆಂಟ್ಸ್ ತ್ರೀ ಡಿಫ್ರೆಂಟ್ ವ್ಯಾಲ್ಯೂ. ವಿ ಹೌ ಟು ಸ್ಪೆಸಿಫಿಕಲಿ ಮೆನ್ಷನ್ ವಿಚ್ ಇಂಡೆಕ್ಸ್ ಎಲಿಮೆಂಟ್ ಆಫ್ ಎ ಅಂಡ್ ವಿಚ್ ಇಂಡೆಕ್ಸ್ ಎಲಿಮೆಂಟ್ ಆಫ್ ಬಿ ನೀಡ್ ಟು ಬಿ ಆಡೆಡ್. ಇದ್ರೊಳಗೆ ನಾ ಹಿಂಗೆ ಬರ್ತೀನಿ ಅಂದ್ರೆ ಅಡಿಷನ್ ಮಾಡಕ್ ಸಾಧ್ಯವಿಲ್ಲ. ನನಗೆ ಹೆಂಗ್ ಸಾಧ್ಯವಾಗ ಪಾಸಿಬಲ್ ಅಪ್ಪ ಅಂದ್ರೆ ಎ ಆಫ್ ಜೀರೋ ಈಕ್ವಲ್ ಪ್ಲಸ್ ಪಿ ಆಫ್ ಒನ್. P of 1 ಅಂತಂದ್ರೆ ನನಗೆ ಏನು ಇಂಟರ್ಪ್ರಿಟೇಷನ್ ಮಾಡಕತ್ತೀನಿ ಅಂದ್ರೆ ಎ ಅರೇ ಒಳಗಿದ್ದು ಜೀರೋ ಇಂಡೆಕ್ಸ್ ಒಳಗೆ ಯಾವ್ದು ರೀತಿ ಅದನ್ನ ಪ್ಲಸ್ ಬಿ ಒಳಗಿದ್ದು ಒಂದೇ ಇಂಡೆಕ್ಸ್ ಒಳಗೆ ಯಾವ ರೀತಿ ಅದನ್ನ ಎರಡು ಎರಡು ಸೇರಿ ಆ್ಯಡ್ ಮಾಡ್ಸೋದನ್ನ ನನಗೆ ಆಗಲೇ ಇದ್ರ ಒಳಗೆ ಇಂಟೀಜರ್ ಎ ಈಕ್ವಲ್ ಟು ಫೈವ್, ಇಂಟೀಜರ್ ಬಿ ಈಕ್ವಲ್ ಟು ಫೈವ್, ಸಿ ಈಕ್ವಲ್ ಟು ಎ ಪ್ಲಸ್ ಡಿ ಮಾಡಿದ್ರೆ ಡೈರೆಕ್ಟ್ಲಿ ಆ್ಯಡ್ ಮಾಡಬಹುದಿತ್ತು. ಬಟ್ ಇಲ್ಲಿ ಆ್ಯಡ್ ಮಾಡಕ್ ಬರೋದಿಲ್ಲ, ನನಗೆ ಇಂಡೆಕ್ಸ್ ರೆಫರೆನ್ಸ್ ಬೇಕಾಗೈತೆ. ಯಾವ್ದು ಅರೇ ಒಳಗಿಂದ ಯಾವ್ದು ಇಂಡೆಕ್ಸ್, ಬಿ ಅರೇ ಒಳಗಿಂದ ಯಾವ್ದು ಇಂಡೆಕ್ಸ್ ಅನ್ನೋದು ಬೇಕಾಗ್ತದೆ. ಅದಕ್ಕೆ ದೀಸ್ ಆರ್ ಇನ್ ಕಾಂಪ್ಲೆಕ್ಸ್ ಇನ್ ನೇಚರ್, ದೀಸ್ ಆರ್ ಇನ್ ಕಾಂಪ್ಲೆಕ್ಸ್ ಇನ್ ನೇಚರ್ ಅಂಡ್ ದೀಸ್ ಕೆನಾಟ್ ಬಿ ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಯೂಸಿಂಗ್ ಮಷೀನ್ ಲೇಬಲ್ ಇನ್ಸ್ಟ್ರಕ್ಷನ್ಸ್. ದೋಸ್ ಆರ್ ಕಾಲ್ಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ದೀಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ತ್ರೀ ಡಿಫ್ರೆಂಟ್ ಟೈಪ್ಸ್, ದೋಸ್ ಆರ್ ಅರೇಸ್, ಲಿಸ್ಟ್, ಫೈಲ್ಸ್. ಇವನ್ನ ಮೂರು ಟೈಪ್ ಕ್ಲಾಸಿಫೈ ಮಾಡ್ತೀವಿ ನಾವು, ಅರೇ, ಲಿಸ್ಟ್, ಫೈಲ್ಸ್. ಅರೇಸ್ ಇಂದ ನಾವು ಪ್ರಿವಿಯಸ್ ಇಯರ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅರೇ ಇಸ್ ಅ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್ ಇನ್ ವಿಚ್ ಡೇಟಾ ಐಟಮ್ಸ್ ಆರ್ ಸ್ಟೋರ್ಡ್ ಒನ್ ಆಫ್ ದ ಅದರ್. ನಮಗೆ ಅರೇ ಅನ್ನೋದು ಆರ್ಡರ್ ಕಲೆಕ್ಷನ್ ಆಫ್ ಡೇಟಾ, ಆರ್ಡರ್ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡೇಟಾ ಎಲಿಮೆಂಟ್ಸ್. ಅಂದ್ರೆ ಅರೇ ಅನ್ನೋದು ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಎಲಿಮೆಂಟ್ಸ್, ಸಿಮಿಲರ್ ಕೈಂಡ್ ಆಫ್ ಡೇಟಾ ಐಟಮ್ನ ಒಂದು ನಂತರ ಒಂದು ಸ್ಟೋರ್ ಮಾಡ್ಕೊಂಡು ಹೋಗ್ತೀವಿ, ಅವನ್ನ ಅರೇ ಅಂತ ಹೇಳ್ತೀವಿ. ಅಂದ್ರೆ ಲಿಸ್ಟ್ ಐತಿ, ಲಿಸ್ಟ್ ಒನ್ಸ್ ಅಗೇನ್ ಲಿಸ್ಟ್ ಆಫ್ ಕ್ಲಾಸಿಫೈಡ್ ಇನ್ ಟು ಟೂ ಡಿಫ್ರೆಂಟ್ ಟೈಪ್ಸ್, ಲೀನಿಯರ್ ಡೇಟಾ ಸ್ಟ್ರಕ್ಚರ್, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ದೋಸ್ ಇನ್ ವಿಚ್ ಡೇಟಾ ಐಟಮ್ಸ್ ಆರ್ ಸ್ಟೋರ್ಡ್ ಒನ್ ಆಫ್ಟರ್ ದ ಅದರ್, ದೋಸ್ ಆರ್ ಕಾಲ್ಡ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಎಕ್ಸಾಂಪಲ್ ಫಾರ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಸ್ಟ್ಯಾಕ್, ಕ್ಯೂಬ್, ಲಿಂಕ್ ಲಿಸ್ಟ್. ಎಕ್ಸಾಂಪಲ್ ಫಾರ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಸ್ಟ್ಯಾಕ್, ಕ್ಯೂಬ್, ಲಿಂಕ್ ಲಿಸ್ಟ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ದೋಸ್ ಇನ್ ವಿಚ್ ಸಿಂಗಲ್ ಡೇಟಾ ಐಟಮ್ ಈಸ್ ಕನೆಕ್ಟೆಡ್ ಟು ಮಲ್ಟಿಪಲ್ ಅದರ್ ಡೇಟಾ ಐಟಮ್ಸ್, ದೋಸ್ ಆರ್ ಕಾಲ್ಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಎಕ್ಸಾಂಪಲ್ ಫಾರ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಟ್ರೀ, ಗ್ರಾಫ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಗೆ ಟ್ರೀ ಮತ್ತು ಗ್ರಾಫ್ ಎಕ್ಸಾಂಪಲ್. ನಮಗೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಯಾವ ಡೇಟಾ ಸ್ಟ್ರಕ್ಚರ್ ಒಳಗೆ ಡೇಟಾ ಐಟಮ್ ಒಂದ್ ಆದ ನಂತರ ಒಂದು ಸ್ಟೋರ್ ಹಾಕೊಂಡು ಹೋಗ್ತಾವು ಅಂತವನ್ನು ನಾವು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಇದ್ವಿ. ಅದಕ್ಕೆ ಎಕ್ಸಾಂಪಲ್ ಸ್ಟ್ಯಾಕ್, ಕ್ಯೂ, ಲಿಂಕ್ ಲಿಸ್ಟ್. ಅದಕ್ಕೆ ಎಕ್ಸಾಂಪಲ್ ಸ್ಟ್ಯಾಕ್, ಕ್ಯೂ, ಲಿಂಕ್ ಲಿಸ್ಟ್. ಇನ್ನೊಂದೈತಿ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಯಾವ ಡೇಟಾ ಸ್ಟ್ರಕ್ಚರ್ ಒಳಗೆ ಯಾವುದೇ ಒಂದು ಡೇಟಾ ಐಟಮ್ ಮತ್ತು ಮಲ್ಟಿಪಲ್ ಅದರ ಡೇಟಾ ಐಟಮ್ ಜೊತೆ ಕನೆಕ್ಷನ್ ಹೊಂದಿತ್ತಂದ್ರೆ ಅಂತ ಡೇಟಾ ಐಟಮ್ ಅನ್ನು ನಾವು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಗೆ ಟ್ರೀ ಮತ್ತು ಗ್ರಾಫ್ ಎಕ್ಸಾಂಪಲ್. ಇವು ಎರಡೂ ನಾವು ಈ ಚಾಪ್ಟರ್ನಾಗ ಇನ್ ಡಿಟೇಲ್ ಆಗಿ ಅಪ್ಕಮಿಂಗ್ ಕ್ಲಾಸಸ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ನಾವು ಮುಂದೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಸ್ಟ್ಯಾಕ್ ಅಂದ್ರೆ ಏನು ಒಂದು ಸಬ್ ಟಾಪಿಕ್ ಐತಿ, ಕ್ಯೂ ಅಂದ್ರೆ ಏನು ಸಬ್ ಟಾಪಿಕ್ ಐತಿ, ಲಿಂಕ್ ಲಿಸ್ಟ್ ಅಂದ್ರೆ ಏನು ಸಬ್ ಟಾಪಿಕ್ ಐತಿ, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಒಳಗೆ ಟ್ರೀ ಮತ್ತು ಗ್ರಾಫ್ ಅನ್ನೋದು ಒಂದು ಸ್ಮಾಲ್ ಸ್ಮಾಲ್ ಸಬ್ ಟಾಪಿಕ್ ಅದಾವ. ಇವು ಎಲ್ಲವನ್ನು ಇನ್ ಡಿಟೇಲ್ ಆಗಿ ಅಪ್ಕಮಿಂಗ್ ಕ್ಲಾಸಸ್ ಒಳಗೆ ತಿಳ್ಕೊತೀವಿ. ಇವತ್ತಿನ ಕ್ಲಾಸ್ ನಾನು ಏನೇನು ಡೆಫಿನೇಷನ್ಸ್ ಹೇಳಿದೆ ನಿಮ್ಗೆ ಅರ್ಥ ಆಗ್ಯಾವು ಅಂತ ಅನ್ಸುತ್ತೆ. ಇನ್ನೊಂದು ಸತ ಇದನ್ನ ಬ್ರೀಫ್ ಅಗ್ದಿ ಬ್ರೀಫ್ ಆಗಿ ಕ್ಲಾಸಿಫಿಕೇಶನ್ ಅವುಗಳನ್ನು ಡೇಟಾ ಸ್ಟ್ರಕ್ಚರ್ನ ಎರಡು ಟೈಪ್ ಕ್ಲಾಸಿಫೈ ಮಾಡ್ತೀವಿ, ಒಂದು ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಯಾವ ಡೇಟಾ ಸ್ಟ್ರಕ್ಚರ್ ಡೈರೆಕ್ಟ್ಲಿ ಮಷೀನ್ ಲೇಬಲ್ ಇನ್ಸ್ಟ್ರಕ್ಷನ್ಸ್ ಒಳಗೆ ಮ್ಯಾನಿಪುಲೇಟ್ ಮಾಡ್ತೀವಿ ಅವನ್ನ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಕ್ಕೆ ಎಕ್ಸಾಂಪಲ್ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್, ಡಬಲ್ ಆರ್ ದ ಎಕ್ಸಾಂಪಲ್ ಫಾರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಯಾವ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಡಿರೈವ್ ಆಗಿರ್ತಾವು
ಅದರ ಡೇಟಾ ಐಟಮ್ ಕಾಂಪ್ಲೆಕ್ಸ್ ಇನ್ ನೇಚರ್ ಒಳಗೆ ಆರ್ಗನೈಸ್ ಆಗಿರ್ತಾವು, ಅವನ್ನ ಡೈರೆಕ್ಟ್ಲಿ ಮಷೀನ್ ಲೆವೆಲ್ ಇನ್ಸ್ಟ್ರಕ್ಷನ್ ಒಳಗೆ ಮ್ಯಾನಿಪುಲೇಟ್ ಮಾಡಕ್ ಬರೋದಿಲ್ಲ ಅಂತ ಅವನ್ನ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ನಾನ್ ಪ್ರಿಮಿಟಿವ್ ನ ಮತ್ತೆ ಮೂರ್ ಟೈಪ್ ಕ್ಲಾಸಿಫೈ ಮಾಡ್ತೀವಿ, ಅದೇ ಲಿಸ್ಟ್ ಫೈಲ್ಸ್ ಲಿಸ್ಟ್ ಅನ್ನ ಮತ್ತೆ ಎರಡ್ ಟೈಪ್ ಕ್ಲಾಸಿಫೈ ಮಾಡ್ತೀವಿ, ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಇನ್ನೊಂದು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಯಾವ ಡೇಟಾ ಸ್ಟ್ರಕ್ಚರ್ ಒಳಗೆ ಡೇಟಾ ಐಟಮ್ ಅನ್ನ ಅಥವಾ ಡೇಟಾ ಐಟಮ್ ಕಾನ್ಸಿಕ್ಯೂಟಿವ್ ಮೆಮರಿ ಲೊಕೇಶನ್ ಒಳಗೆ ಆರ್ಗನೈಸ್ ಆಗಿರ್ತಾವು ಅವನ್ನ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಯಾವ ಡೇಟಾ ಸ್ಟ್ರಕ್ಚರ್ ಒಳಗೆ ಸಿಂಗಲ್ ಡೇಟಾ ಐಟಮ್ ಗೆ ಮಲ್ಟಿಪಲ್ ಅದರ್ ಡೇಟಾ ಐಟಮ್ ಕನೆಕ್ಟೆಡ್ ಇರುತ್ತೋ ಅದನ್ನ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಗೆ ಸ್ಟ್ಯಾಕ್ ಕ್ಯೂ ಲಿಂಕ್ ಲಿಸ್ಟ್ ಎಕ್ಸಾಂಪಲ್, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಗೆ ಟ್ರೀ ಗ್ರಾಫ್ ಎಕ್ಸಾಂಪಲ್. ನಾನು ಅದಕ್ಕೆ ಇದನ್ನ ಟ್ರಸ್ಟ್ ಕೊಟ್ಟು ಹೇಳಾಕತ್ತೀನಿ ಅಂತಂದ್ರೆ ಈ ಚಾಪ್ಟರ್ ಲಿಂತ ನಮ್ಗೆ ಎರಡು ಒನ್ ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ, ಯಾಕಂದ್ರೆ ಒನ್ ಮಾರ್ಕ್ಸ್ ಟ್ವೈಸ್ ಇರುವುದಿಲ್ಲ, ಅದಕ್ಕೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಎರಡು ಬರ್ತಾವು. ಈಗ ಎಲ್ಲವೂ ನಮಗೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಒಳಗೆ ಕೇಳ್ಬೋದು ಅಥವಾ ಬರ್ಬೋದು, ಅದಕ್ಕೆ ಇವನ್ನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ರಿ ಎಲ್ಲ ಡೆಫಿನೇಷನ್ಸ್. ಓಕೆ, ವಿ ವಿಲ್ ಸ್ಟಾಪ್ ಹಿಯರ್. ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ವಾಟ್ ಯು ಮೀನ್ ಬೈ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ಒನ್ಸ್ ಅಗೇನ್ ಡೆಫಿನೇಷನ್ ಆಫ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ದ ಆಪರೇಷನ್ ಪರ್ಫಾರ್ಮ್ ದ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಅಂದ್ರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮ್ಯಾಗ ನಾವು ಯಾವ್ಯಾವ ಆಪರೇಷನ್ಸ್ ಮಾಡ್ತೀವಿ.